ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಮಹಿಳಾ ಲೋಕ. ನಮಸ್ಕಾರ ಕೇಳುಗರೆ, ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತ. ಕೈ ಚಾಚಿ ಕರೆಯುತ್ತಿದೆ, ಕಣ್ಣೀರ ಸುರಿಸುತ್ತಿದೆ. ಇಂದು ಕೇಳಿ, ಶುಭ ಶುಕ್ರವಾರದ ಪ್ರಯುಕ್ತ ಮಡಿಕೇರಿಯ ಸಂತ ಮೈಕಲರ ದೇವಾಲಯದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಶುಭ ಶುಕ್ರವಾರದ ಮಹತ್ವವನ್ನು ಸಾರುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಶುಭ ಶುಕ್ರವಾರದ ಸಂದೇಶವನ್ನು ನೀಡುತ್ತಿದ್ದಾರೆ ವಂದನೀಯ ಸ್ವಾಮಿ ವಿನ್ಸೆಂಟ್ ಮೊಂತೇರು. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಆತ್ಮೀಯರೇ, ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರ ಪ್ರಭು ಯೇಸು ಕ್ರಿಸ್ತರ ಪ್ರಾಣತ್ಯಾಗದ ದಿನ. ಇದು ದೇವರು ಮನುಕುಲವನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾದ ದಿನ. ಈ ಶುಭ ಶುಕ್ರವಾರದ ಹಿನ್ನೆಲೆಯನ್ನು ಅವಲೋಕಿಸಿದಾಗ ದೇವರ ಪ್ರೀತಿಯ ಮಹತ್ವ ನಮಗರಿವಾಗುತ್ತದೆ. ಪ್ರೀತಿ ಸ್ವರೂಪಿಯಾದ ದೇವರು ಈ ಜಗದಲ್ಲಿ ತನ್ನ ಪ್ರೀತಿಯ ಪ್ರತಿಬಿಂಬಗಳಾಗಿರಲೆಂದೇ ಮನುಷ್ಯನನ್ನು ಸೃಷ್ಟಿಸಿದರು. ತಮಗೆ ವಿಧೇಯರಾಗಿ ಪ್ರೀತಿಯಿಂದಲೂ ಸಂತೋಷದಿಂದಲೂ ಜೀವಿಸಿ ಭುವಿಯನ್ನು ಸ್ವರ್ಗವಾಗಿಸಿಕೊಳ್ಳಬೇಕೆಂದು ಅವರು ಬಯಸಿದರು. ಆದರೆ ದೇವರು ತನಗಿತ್ತ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡ ಮಾನವ ಅವಿಧೇಯನಾಗಿ ದೇವರನ್ನು ಮರೆತು ಜೀವಿಸಿದ ಫಲವಾಗಿ ಸಾವು ನೋವುಗಳು ಜಗತ್ತನ್ನು ಪ್ರವೇಶಿಸಿದವು. ಹೀಗೆ ದೇವರಿಂದ ಮನುಷ್ಯ ದೂರಾದರೂ ಪ್ರೀತಿಮಯಿ ದೇವರು ತನ್ನ ಮಕ್ಕಳನ್ನು ತನ್ನತ್ತ ಸೆಳೆಯಲು, ಒಳಿತಿನ ಹಾದಿಯಲ್ಲಿ ಅವರನ್ನು ಮುನ್ನಡೆಸಲು ಜನನಾಯಕರುಗಳನ್ನು, ನ್ಯಾಯಾಧಿಪತಿಗಳನ್ನು, ಅರಸರುಗಳನ್ನು
ಪ್ರವಾದಿಗಳನ್ನು ತಮ್ಮ ದೂತರನ್ನಾಗಿ ಕಳುಹಿಸಿದರು. ಇದಾವುದನ್ನೂ ಮನುಷ್ಯನು ಲೆಕ್ಕಿಸದೆ ಹೋದಾಗ ತಮ್ಮ ಏಕೈಕ ಪುತ್ರನನ್ನೇ ದೇವರು ಈ ದರೆಗೆ ಕಳುಹಿಸಿದರು. ಬೈಬಲ್ ಶ್ರೀಗ್ರಂಥದ ಪ್ರಕಾರ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಈ ಕುರಿತು ಶ್ರೇಷ್ಠ ಚಿಂತಕರಾದ ಶ್ರೀ ಜಿಪಿ ರಾಜರತ್ನಂರವರು ಹೀಗೆನ್ನುತ್ತಾರೆ: ಸೃಷ್ಟಿಕರ್ತನಾದ ಭಗವಂತನಿಗೆ ಈ ಜಗತ್ತಿನ ಮೇಲೆ ಅಪಾರವಾದ ಪ್ರೇಮ. ಆದುದರಿಂದಲೇ ಜಗತ್ತಿನ ಜನರಿಗೆ ದೇವರ ರಾಜ್ಯದ ವಿಷಯವನ್ನು ತಿಳಿಸಿ ಅವರನ್ನು ಉದ್ಧಾರ ಮಾಡಿ ಬಾ ಎಂದು ತನ್ನ ಪ್ರೀತಿಗೆ ಪಾತ್ರನಾದ ಒಬ್ಬನೇ ಮಗನನ್ನು ಪರಮ ಪದದಿಂದ ಇಲ್ಲಿಗೆ ಕಳುಹಿಸಿಕೊಟ್ಟ. ತಂದೆಯ ಆಜ್ಞೆಯನ್ನು ನೆರವೇರಿಸಲು ಹೀಗೆ ಬಂದ ದೇವಪುತ್ರನೇ ನರರೂಪದಿಂದ ಮನುಷ್ಯರಿಗೆ ಮಾರ್ಗದರ್ಶನ ಮಾಡಿಸಿ ಹೋದ ಸ್ವಾಮಿ ಯೇಸುಕ್ರಿಸ್ತ. ದೇವರು ಸರ್ವರನ್ನೂ ಪ್ರೀತಿಸುತ್ತಾರೆ ಎಂಬ ಮಹಾಸತ್ಯವನ್ನು ಜಗಕ್ಕೆ ತಿಳಿಯಪಡಿಸಲೆಂದೇ ಮಾನವ ರೂಪ ತಾಳಿ ಧರೆಗಿಳಿದ ಪ್ರಭು ಯೇಸು ಕ್ರಿಸ್ತರು ಪಾಪಿಗಳ, ತಿರಸ್ಕೃತರ, ನೊಂದವರ ಜೊತೆ ಜೀವಿಸಿದರು. ಅವರ ಅಳಲು ಕೇಳಿದರು, ಕಷ್ಟ ರೋಗ ನಿವಾರಿಸಿದರು. ಅಂತಿಮವಾಗಿ ತಮ್ಮನ್ನೇ ಶಿಲುಬೆಯ ಮೇಲೆ ತಾನು ಪ್ರೀತಿಸುವ ಜನರಿಗಾಗಿ ಅರ್ಪಿಸಿದರು. ಗೆಳೆಯರಿಗಾಗಿ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯಿಲ್ಲ ಎಂದು ಸಾರಿದ್ದ ಅವರು ಸರ್ವರೂ ತಮ್ಮ ಸ್ನೇಹಿತರೆಂದು ದೇವರ ಮಕ್ಕಳೆಂದು ತೋರಿಸಿಕೊಟ್ಟ ದಿನವಿದು. ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ, ಪ್ರೀತಿಸಿರಿ ಎಂದಿದ್ದ ಅವರು ಶಿಲುಬೆಯ ಮೇಲಿಂದ ತಮ್ಮ ಹಿಂಸಕರನ್ನು ಕ್ಷಮಿಸುವ ಮೂಲಕ ಮಾದರಿಯಾದರು. ಸಾಧಾರಣವಾಗಿ ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ ಈ ದಿನವನ್ನು ಶುಭ ದಿನವೆಂದು ಕರೆಯಲು ಮುಜುಗರವಾಗುವುದು ಸಹಜ. ಆದರೆ ಅದುವರೆಗೆ ಶಾಪಗ್ರಸ್ತವಾಗಿದ್ದ ಕೇವಲ ಘೋರ ಅಪರಾಧಿಗಳಿಗೆ, ಕೊಲೆಗಡುಕರಿಗೆ ಒತ್ತಾಯಪೂರ್ವಕವಾಗಿ ಹೊರಿಸಲಾಗುತ್ತಿದ್ದ ಶಿಲುಬೆಯನ್ನು ಪ್ರಭು ಯೇಸು ಕ್ರಿಸ್ತರು ಮನುಕುಲದ ರಕ್ಷಣೆಗಾಗಿ ಪ್ರೀತಿಯಿಂದ ಅಪ್ಪಿಕೊಂಡಾಗ ನಿರಪರಾಧಿ ಯೇಸು ಅದರ ಮೇಲೆ ತನ್ನನ್ನೇ ಅರ್ಪಿಸಿಕೊಂಡು ಪಾಪದ ಕೆಡುಕಿನ ಬಂಧನವನ್ನು ಕಳಚಿದಾಗ, ಪಾಪದ ಪ್ರತಿಫಲವಾದ ಮರಣವನ್ನು ಅವರು ಜಯಿಸಿದಾಗ, ಮನುಕುಲದ ಪಾಪಗಳಿಗಾಗಿ ತಾನು ಬಲಿಯಾಗಿ ರಕ್ಷಣೆಯ ಸಂತಸವನ್ನು ತಂದಾಗ ಆ ದಿನ ಶುಭ ದಿನವಾಯಿತು, ಸರ್ವರಿಗೂ ಒಳಿತಿನ ದಿನವಾಯಿತು. ಆದುದರಿಂದಲೇ ಇದು ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೇ. ಈ ಹಬ್ಬವು ದೇವರಿಗೆ ನಮ್ಮ ಮೇಲಿರುವ ಅಪಾರ ಪ್ರೀತಿಯ ಬಗ್ಗೆ ಚಿಂತಿಸಲು, ಗ್ರಹಿಸಲು, ರುಚಿಸಿ ತಿಳಿಯಲು ಹಾಗೂ ಆ ಪ್ರೀತಿಯಿಂದ ಪ್ರೇರಿತರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಲು ನಮಗೆ ಸಹಾಯಕವಾಗಲಿ. ಸ್ವಾರ್ಥ, ದ್ವೇಷ, ಅಸೂಯೆಗಳು ತಾಂಡವವಾಡುತ್ತಿರುವ ಈ ಜಗದಲ್ಲಿ ಪ್ರೀತಿ ಉದಿಸಲಿ. ಕ್ಷಮೆ, ತ್ಯಾಗ, ಸಹನೆಗಳೆಂಬ ಮೌಲ್ಯಗಳು ಈ ಜಗದಲ್ಲಿ ರಾರಾಜಿಸಲಿ. ಈ
ಶುಭ ಶುಕ್ರವಾರ. ಪೀಠಿಕೆ ಕಲ್ವಾರಿ ಕಾವ್ಯ ಶಿಲುಬೆಯ ಹಾದಿ. ಇದು ಕೇವಲ ಸಂಸ್ಕಾರವಲ್ಲ, ಸಂಪ್ರದಾಯವೂ ಅಲ್ಲ. ಇದೊಂದು ಚಾರಿತ್ರಿಕ ಘಟನೆ. ತಂದೆಯ ಚಿತ್ತದಂತೆ ಏಸು ಭುವಿಗಿಳಿದರು, ಬೋಧಿಸಿದರು, ಬೋಧಿಸಿದಂತೆ ನಡೆದರು. ಆ ಬೋಧನೆಯ, ಸಾಧನೆಯ, ಪ್ರೀತಿಯ ಅಂತಿಮ ಘಟ್ಟವೇ ಈ ಶಿಲುಬೆಯ ಹಾದಿ, ನಮ್ಮ ರಕ್ಷಣಾ ಹಾದಿ. ನಿನಗಾಗಿ ನನ್ನನ್ನೇ ದಾರೆಯೆರೆದೆ, ನನಗಾಗಿ ನಿನ್ನನ್ನೇ ದಾರೆಯೆರೆಯುವೆಯಾ ಎಂದು ಪಯಣದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬೊಬ್ಬರನ್ನು ಏಸು ದೀನತೆಯಿಂದ ಕೇಳುತ್ತಿದ್ದಾರೆ. ಸ್ವಾಮಿ, ನನ್ನನ್ನೆಷ್ಟು ಪ್ರೀತಿಸುತ್ತಿ ಎಂದಾಗ, ಇಗೋ ಇಷ್ಟು ಎಂದು ತನ್ನೆರಡೂ ಕರಗಳನ್ನು ಚಾಚಿ ತೋರುತ್ತಿದ್ದಾರೆ. ಇಂದು ಆ ದೇವಕುಮಾರ ಯೇಸುಕ್ರಿಸ್ತರ ಪಾಡು ಮರಣದ ದಿನ. ಯೇಸು ಸ್ವಾಮಿಯ ಸಾವಿಗೆ ನಮ್ಮ ಪಾಪಕೃತ್ಯಗಳು ಕಾರಣವಲ್ಲವೇ? ಹೌದು, ನಿನ್ನ ಪಾಪದ ಮಟ್ಟವನ್ನು ಪರಿಶೋಧಿಸು, ಕ್ರಿಸ್ತನ ಮಹಿಮೆಯನ್ನು ಸೂಕ್ಷ್ಮವಾಗಿ ಧ್ಯಾನಿಸು. ಮಗ್ದಲದ ಮರಿಯ, ಪಾಪಿ ಜಕ್ಕಾಯ, ಪ್ರೀತಿಯ ಪೇತ್ರನನ್ನು ಕರುಣೆಯಿಂದ ಕಂಡ ಕ್ರಿಸ್ತ ನಮ್ಮನ್ನೂ ಅದೇ ಕರುಣೆಯಿಂದ ಕಾಣಲಿ. ಸ್ವಾಮಿಯ ಯಾತನೆಯನ್ನು ಕಂಡು ನಮ್ಮ ಹೃದಯ ಕರಗದಿದ್ದರೆ ಜೀವನ ಸಾರ್ಥಕವೆನಿಸುವುದೇ? ಈ ಪಾಪಿ ಜೀವನ ಪರಿಶುದ್ಧವಾಗಬೇಕಾದರೆ ಈ ಶಿಲುಬೆಯ ಹಾದಿಯಲ್ಲಿ ನಮ್ಮೊಡನೆ ಮಾತನಾಡುತ್ತಾ ಸಾಗುತ್ತಿರುವ ಯೇಸುವಿನ ಮಾತುಗಳನ್ನು ಆಲಿಸೋಣವೇ? ಹೆಜ್ಜೆಯಲ್ಲಿ ಹೆಜ್ಜೆಯಿಟ್ಟು ನಡೆಯೋಣವೇ? ಎದೆ ಬಡಿದುಕೊಂಡಿತು. ಇದೊಂದು ವಿಚಿತ್ರ ನ್ಯಾಯಸ್ಥಾನ. ನ್ಯಾಯಾಧಿಪತಿಯೇ ಅಪರಾಧಿಯ ಕಟಕಟೆಯಲ್ಲಿ, ತಪ್ಪಿತಸ್ಥರೇ ತೀರ್ಪು ಓದುವಾಗ, ಕೈಫಾಸನು ಕೊಲ್ಲಲು ಕಂಕಣ ಕಟ್ಟಿ ನಿಂತಿರುವಾಗ, ಪಿಲಾತನು ಅಧಿಕಾರದಾಹದಿಂದ ಕೈ ತೊಳೆದುಕೊಂಡಿರುವಾಗ, ಉಪಕಾರ ಪಡೆದವರೇ ಅಪಕಾರ ಮಾಡುತ್ತಿರುವಾಗ, ಹೋಜಾನ್ನ ಹೋಜಾನ್ನ ಎಂದು ಜೈಕಾರ ಮಾಡಿದವರೇ
ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಬೊಬ್ಬಿಡುತ್ತಿರುವಾಗ ನನ್ನೊಡನಿದ್ದವನೇ ನನ್ನನ್ನು ಮಾರಿರುವಾಗ ಏನೆಂದು ಹೇಳಲಿ? ಯಾರಲ್ಲಿ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಿ? ಅನ್ಯಾಯದ ವಿರುದ್ಧ ಪ್ರತಿಭಟಿಸುವವರಿಲ್ಲ, ಖಂಡಿಸುವವರಿಲ್ಲ, ಧಿಕ್ಕರಿಸುವವರಿಲ್ಲ. ನ್ಯಾಯ ಸ್ಥಾಪಿಸಲು ಬಂದ ನಾನೇ ಅನ್ಯಾಯದ ಬಲೆಗೆ ಸಿಲುಕಿಕೊಂಡೆ. ಬಿಡಿಸುವವರಾರೂ ಇಲ್ಲ, ನನ್ನ ಪರ ವಾದಿಸುವವರೂ ಇಲ್ಲವಾದರಲ್ಲ, ಸಜ್ಜನರು ಭಯದಿಂದ ಸುಮ್ಮನಾದರಲ್ಲ, ನಾನೇನು ಮಾಡಲಿ? ನಿನ್ನ ಶಿಷ್ಯರು ಉಪವಾಸವನ್ನೇಕೆ ಮಾಡುವುದಿಲ್ಲ? ಸಬ್ಬತ್ ದಿನದಲ್ಲಿ ತೆನೆ ತಿಂದು ಮೋಶೆಯ ಕಟ್ಟಳೆಗಳನ್ನು ಮೀರಿದ್ದಾರೆ ಎಂದು ಧರ್ಮಶಾಸ್ತ್ರಿಗಳು ಗುಡುಗಿದಾಗ ನನ್ನ ಶಿಷ್ಯರ ಪರ ವಾದಿಸಲಿಲ್ಲವೇ? ಮೋಶೆಯ ಕಟ್ಟಳೆಯಂತೆ ಕಲ್ಲಿನಿಂದ ಹೊಡೆದು ಕೊಲ್ಲಲು ಅಟ್ಟಿಸಿಕೊಂಡು ಬಂದ ಆ ಅಬಲೆಯ ಪರವಹಿಸಿ ನಿಮ್ಮಲ್ಲಿ ತಪ್ಪು ಮಾಡದವರು ಯಾರಾದರಿದ್ದರೆ ಈಕೆಯ ಮೇಲೆ ಮೊದಲ ಕಲ್ಲನ್ನು ಎಸೆಯಿರಿ ಎಂದು ಆ ಹೆಣ್ಣಿಗೆ ಜೀವದಾನ ಮಾಡಲಿಲ್ಲವೇ? ಆದರೆ ಇಂದು ನನಗೆ ನೀನು ಅನ್ಯಾಯವಾದಾಗ ಆರ್ಭಟಿಸು, ನಿರಪರಾಧಿಗಳ ಪರವಹಿಸಿ ಹೋರಾಡು, ಬಾಯಿಲ್ಲದವರ ಪರವಹಿಸಿ ಮಾತನಾಡು. ಅನ್ಯಾಯ ನ್ಯಾಯದ ಮೇಲೆ, ಅಸತ್ಯ ಸತ್ಯದ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವಾಗ ಅಡ್ಡಗೋಡೆಯ ಮೇಲಿನ ದೀಪವಾಗಿರಬೇಡ. ಅಸುವನ್ನು ತೀರಿತು ಎಂದೆನುತ್ತಾ ದಿಗ್ದಿಗಂತ
ಮುಗಿಲು ಕವಿಯಿತು. ಮರಣ ಭಯದಿ ಭುವನ ನಡುಗಿತು. ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಯೆಡೆಗೆ, ಕಲ್ವಾರಿ ಗಿರಿಯೆಡೆಗೆ ಕಣ್ಣೀರ ಸುರಿಸುತ್ತಿದೆ ನಿಷ್ಕಳತೆಯ ಮೌನದಲ್ಲಿ, ನಿಷ್ಕಳತೆಯ ಮೌನದಲ್ಲಿ ನೋಡುತ್ತಿದೆ ಕ್ರಿಸ್ತನನ್ನು ವೇದಿಕೆಯ ಮಡಿಲಿನಲ್ಲಿ, ದೀನನಾಗಿ ನೋವ ತಾಳಿದ ಜೀವ ಜಲವ ಜಗಕ್ಕೆ ನೀಡಿದ, ದೀನನಾಗಿ ನೋವ ತಾಳಿದ ಜೀವ ಜಲವ ಜಗಕ್ಕೆ ನೀಡಿದ. ಇದುವರೆಗೂ ನಾನು ಶಿಲುಬೆ ಹೊತ್ತು ನಡೆದೆ, ಆದರೆ ಈಗ ಶಿಲುಬೆ ನನ್ನನ್ನೇ ಹೊತ್ತುಕೊಂಡಿದೆ. ಪರದಿಂದ ಭುವಿಗಿಳಿದು ಬಂದೆ, ಆದರೆ ಭುವಿಯ ಪಾಲಕರು ಬೇಡ ಬೇಡವೆಂದು ಕಾಡಿಸಿದರು. ಶಿಲುಬೆಗೇರಿಸು ಎಂದರು. ಆಕಾಶಕ್ಕೂ ಭೂಮಿಯ ನಡುವೆ ತೂಗಾಡುತ್ತಾ ಬಲಿಯಾದೆ, ನಿನಗೂ ದೇವರಿಗೂ ಸೇತುವೆಯಾದೆ. ಇಲ್ಲಿಯವರೆಗೂ ನನ್ನನ್ನು ಹಿಂಬಾಲಿಸಿದ ಪ್ರೀತಿಯ ಶಿಷ್ಯ ಯೋವಾನನ್ನು ಕಾಣಲು ಶಿಲುಬೆಯಿಂದ ಹುಡುಕಿದೆ. ಸಿಕ್ಕಿದಾಗ ಇಗೋ ನಿನ್ನ ತಾಯಿ ಎಂದು ನನ್ನ ತಾಯಿಯನ್ನೂ ನಿಮ್ಮ ತಾಯಿಯನ್ನಾಗಿ ಅರ್ಪಿಸಿದೆ. ಅದಕ್ಕೆ ಸಿಕ್ಕಿದ ಬಹುಮಾನ ಶಿಲುಬೆಯ ಮರಣ. ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟು ಬಿಟ್ಟೆ ಎಂದು ನೊಂದು ಕೂಗಿದೆ. ಸಾವಿನ ಗಳಿಗೆಯಲ್ಲೂ ನೆಮ್ಮದಿಯಾಗಿ ಸಾಯಿಬಿಡದೆ ನೀ ದೇವಕುವರನಾಗಿದ್ದರೆ ಶಿಲುಬೆಯಿಂದ ಕೆಳಗಿಳಿದು ಬಾ ನೋಡುವ ಎಂದು ಸವಾಲೆಸೆಯಲು ಅವರಿಗಾಗಿ ಪ್ರಾರ್ಥಿಸಿದೆ. ತಂದೆಯೇ, ತಾವೇನು ಮಾಡುತ್ತಿರುವರು ಎಂಬುದನ್ನು ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದೆ. ತಂದೆಯ ಕಾರ್ಯಗಳೆಲ್ಲ ಕೈಗೂಡಿದಾಗ ಎಲ್ಲಾ ನೆರವೇರಿತು ಎಂದು ಕೊನೆಗೆ, ತಂದೆಯೇ ನನ್ನಾತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ ಎನ್ನುತ್ತಾ ನನ್ನ ಪ್ರಾಣವನ್ನೇ ಧಾರೆ ಎರೆದೆ. ನನ್ನ ಪ್ರಾಣ ತ್ಯಾಗ ಮಾಡಿ ನಾನಿನ್ನ ಪ್ರೀತಿಸಿದೆ, ನೀನನ್ನ ಪ್ರೀತಿಸಲಾರೆಯಾ? ಕ್ರಿಸ್ತ, ನಾನಿನ್ನ ಪ್ರೀತಿಸುವೆ ಎಂದು ಕೂಗಲಾರೆಯಾ? ಕಂದ, ಆತ್ಮಗಳ ನೀ ಕಾಣೆಯ, ಆತ್ಮಗಳ ಪೋಷಣೆಗೆ ನಾ ಬಂದೆ ತರೆಗೆ, ಅದರಿಂದ ತಾನೇ ನಾ ಕೂಗಿದೆ. ಏಕೆಂದು ನೀ ಬಲ್ಲೆಯಾ,
ಮೀರಿದ ಪಾಪಗಳ ನೀ ನೋಡಿಯ ಪಾಪಗಳ ಮೇರನ್ನು ನಾ ಕೀಡ ಬಂದೆ ಅದಕ್ಕಾಗಿ ಬಲಿಯಾದ ಕೊನೆಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಭಾಗವಹಿಸಿದವರು ವಂದನೀಯ ಸ್ವಾಮಿ ಫಾದರ್ ವಿನ್ಸೆಂಟ್ ಮೊಂತೇರೋ, ಡೇಸಿ ಫ್ರಾನ್ಸಿಸ್, ನ್ಯಾನ್ಸಿ ಶೀಲಾ ಜೋಸೆಫ್, ಗೀತಾ ಫರ್ನಾಂಡಿಸ್, ಜೆಸ್ಸಿ ಸ್ಟ್ಯಾನ್ಲಿ, ಪೌಲಿನ್ ಮಸ್ಕರೇನಿಯಸ್, ಆಲಿಸ್ ವಿಜಿ, ವೀಣಾ ಲೋಬೋ, ಜೋಸೆಫ್ ಆಂಟನಿ, ಜಾನ್ಸನ್ ಕೆಕೆ, ಜಾನ್ಸನ್ ಪಿಜೆ, ಜಾರ್ಜ್ ಲಸ್ರಾದೋ, ಹಾಡಿನೊಂದಿಗೆ ಕೀಬೋರ್ಡ್ ವಾದನ ಸಹಕಾರ ಸ್ಯಾಮ್ಯುವೆಲ್. ವಂದನೆಗಳು. ನಾಡಿಗಿಂದು ಧೈರ್ಯದಿ ಹೊರಡಿಂದು ತೋರುವ ನಾಡಿಗಿಂದು ಧೈರ್ಯದಿ ಹೊರಡಿಂದು. ಕೇಳುಗರೆ, ಇದುವರೆಗೆ ಶುಭ ಶುಕ್ರವಾರದ ಪ್ರಯುಕ್ತ ಮಡಿಕೇರಿಯ ಸಂತ ಮೈಕಲರ ದೇವಾಲಯದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.